아닙니까? 연미에서 지우스야는 눈이 세지지. 연미에서 눈이 세지지. 지우스야는 미에서 눈이 세지지. 지우스야는 눈이 세지지. 연미에서 눈이 세지지. 연미에서 눈이 세지지. 지우스야는 눈이 세지지. 강대비나 성벌리 라이언 눈이게. 강대비나 성벌리 라이언 눈이게. ಅವಮಾನ ಮಾಡಿದರು ರಾಯಣ್ಣ ಇದು ಯಾವ ಧರ್ಮವಯ್ಯ ರಾಯಣ್ಣ ದೇಶಕ್ಕಾಗಿ ಪ್ರಾಣ ಕೊಟ್ಟಿದ್ದರಿಗೆ ಶಿಕ್ಷೆ ಹಾಗಲೇಬೇಕು ತರೆಯೊಳಗೆ ನೀನ ಪ್ರಾಣ ನಾಡಿಗೆ ತಂದೆಲ್ಲೋ ಬಹುಮಾನ ಕರುನಾಡ ಬಾವುಟ ಕರುನಾಡೋ ಕರುನಾಡಿನ ರಣಕಾಳೆ ಮುಳಗೋಯ್ತು ದೇಶಕ್ಕೆ ಕೊಟ್ಟೆಲ್ಲ ನಿನ ಪ್ರಾಣ ಮಹಾರಾಷ್ಟ್ರದ ಮುಂದರು ಎಲ್ಲರೂ ನಿನಗೆ ಅವಮಾನ ಮಾಡುತ್ತಿದ್ದಂತೆ ಪೂರೈತೆ ನೋಡು ರಾಯಣ್ಣ ದೇಶಕ್ಕೆ ಕೊಟ್ಟೆಲ್ಲ ನಿನ ಪ್ರಾಣ ಒಂದೇ ಸರಿ ತಾಯಿಯ ಸುತ್ತಾಕಿದರು ಕನ್ನಡ ಜನತೆ ಬಲ ಗೌರಯ್ಯ ನೀಡಯ್ಯ ಮನಗೊಬ್ಬ ರಾಯಣ್ಣ ಮುಕ್ಕಿ ಪಾರಾಡಿಗೆ ತಂದೆಲ್ಲೋ ಬಹುಮಾನ ನಾಡಿಗೆ ತಂದೆಲ್ಲೋ ಬಹುಮಾನ ಅಂದರೆ ಏನೀ ನಿಮ್ಮ ಅವತಾರ ನಿಮ್ಮ ನಾಟಕ ಕಟ್ಟಿ ಕೂತಿದೆಯಲ್ಲ ಇದು ಯಾವ ನ್ಯಾಯ ಇದು ಯಾವ ಧರ್ಮ ದೇಶಕ್ಕಾಗಿ ಎಲ್ಲರಿಗಾಗಿ ನಾಡಿಗಾಗಿ ನುಡಿಗಾಗಿ ತಮ್ಮ ಪ್ರಾಣವನ್ನು ಕೊಟ್ಟಂತ ಬಸವರಾಜ ಬೊಮ್ಮಯ್ಯವರೇ ದಯವಿಟ್ಟು ಕೈ ಮುಗಿದು ಬೇಡಿಕೊಳ್ಳುತ್ತೇವೆ ರಾಜ್ಯ ಸರ್ಕಾರಕ್ಕೆ ಕೈ ಮುಗಿದು ಬೇಡಿಕೊಳ್ಳುತ್ತೇವೆ ಇದನ್ನ ಸತ್ಯ ಇದು ಸತ್ಯ ಸಂಗಳ್ಳಿ ರಾಯಣ್ಣ ದೇಶಕ್ಕಾಗಿ ಶಿವಸೇನೆಗೆ ಹೇಳಿದಿಕ್ಕಾರ ಎಂಇಎಸ್ ಅನ್ನು ನಿಷೇಧಿಸಿ ಎಂಇಎಸ್ ಅನ್ನು ನಿಷೇಧಿಸಿ ಶಿವಸೇನೆಯನ್ನು ನಿಷೇಧಿಸಿ ಶಿವಸೇನೆಯನ್ನು ನಿಷೇಧಿಸಿ ಕೋಟಂಟಿ ಶಿವಸೇನೆಗೆ ಹೇಳಿದಿಕ್ಕಾರ ಕೋಟಂಟಿ ಎಂಇಎಸ್ ಗೆ ಹೇಳಿದಿಕ್ಕಾರ ಸಂಗೊಳ್ಳಿ ರಾಯಣ್ಣ ಪ್ರತಿಷ್ಠಾ ಸಂಘಟನೆ ನಾನು ಎಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ ಇದು ಶಾಂತಿಯುತ ಒಂದು ಓರ್ಕಿಬೇಟೆ ಮಾಡ್ತಾ ಇದ್ದಾರೆ ಇದೇ ರೀತಿ ಬೆಳಗಾವಿಯವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇದು ನಡೆದಿರೋದು ಬೆಟ್ಟೆ ಬೆಳಗಾವಿಯಲ್ಲೇ ಅವರಿಗೆ ಎಷ್ಟು ಧೈರ್ಯ ಇದ್ರೆ ನಮ್ಮ ಸಂಗೊಳ್ಳಿ ರಾಯಣ್ಣನ ಪ್ರತಿಭೆ ಧ್ವಂಸಗೊಳಿಸ್ತಾರೆ ಇದೇನು ಸಂಘಟನೆಯನ್ನು ನಿಷೇಧಿಸಿ ಹೋಂಡಾ ಎಂಇಎ ಸಂಘಟನೆಯನ್ನು ನಿಷೇಧಿಸಿ ಹೋಂಡಾ ಎಂಇಎ ಸಂಘಟನೆಯನ್ನು ಆಗಲೇ ಸುವರ್ಣ ಸೌಧ ಮುಂಭಾಗ ರಾಯಣ್ಣನ ಪುತ್ಥಳಿ ಪ್ರತಿಷ್ಠಾಪನೆ ಆಗಲೇ ಹೋಂಡಾ ಎಂಇಎಸ್ ಗೆ ಹೇಳಿದಿಕ್ಕಾರ ಹೋಂಡಾ ಎಂಇಎಸ್ ಗೆ ಹೇಳಿದಿಕ್ಕಾರ
ಇವತ್ತು ಬೆಳಗಾಮಲ್ಲಿ ಇವತ್ತು ರಾಯಣ್ಣನ ಪ್ರತಿಮೆಗೆ ಅವಮಾನ ಮಾಡಿದ್ದಾರೆ. ಎಂಇಎಸ್ ಸಂಘಟನೆ ಇವತ್ತು ಅದನ್ನ ನಿಷೇಧ ಮಾಡಬೇಕು. ಇವತ್ತು ಶಾಂತಿ ಕಬಳಿಸುವಂತ ಕೆಲಸನ ಪ್ರತಿ ಸಲಿನೂ ಮಾಡ್ತಲೇ ಬಂದಿದ್ದಾರೆ. ಯಾವುದು ಒಂದು ಕನ್ನಡದ ಕಾರ್ಯಕ್ರಮ, ಕನ್ನಡದ ಹೋರಾಟ, ಕನ್ನಡದ ಕೆಲಸಕ್ಕೆ ಕಲ್ಲೊಡೆಯುವಂತ ಕೆಲಸನ ಮಾಡ್ತಲೇ ಇದ್ದಾರೆ. ಇದು ಇವತ್ತಿಂದಲ್ಲ, ಸುಮಾರು ವರ್ಷಗಳಿಂದಲೂ ಬರ್ತಾ ಇದೆ. ಇದು ರಾಜ್ಯ ಸರ್ಕಾರ ಜವಾಬ್ದಾರಿ ತಗೊಂಡು ಏನು ಒಬ್ಬ ದೇಶಭಕ್ತನಿಗೆ ಅಜಾತ ಶತ್ರು ರಾಯಣ್ಣನಿಗೆ ಅವಮಾನ ಮಾಡಿರೋದಲ್ಲ, ಇಡೀ ದೇಶಕ್ಕೆ ರಾಜ್ಯಕ್ಕೆ ಅವಮಾನ ಮಾಡಿರೋದು. ದಯಮಾಡಿ ಇದು ಜವಾಬ್ದಾರಿ ತಗೊಂಡು ಏನು ಇವತ್ತು ನಮ್ಮದೇ ಆದಂಥ ನಮ್ಮನ್ನೇ ಕಾಯ್ತಾ ಇರುವಂಥ ಪೊಲೀಸ್ ಇಲಾಖೆ ಮೇಲೆ ಕಲ್ಲೆಸ್ತಿರ್ಬೋದು, ಹಾಗೆ ವಾಹನಗಳಿಗೆ ಬೆಂಕಿ ಇಕ್ಕಿರೋಂತಾಗಿರ್ಬೋದು, ಸರ್ಕಾರದ ವಾಹನಗಳಿಗೆ ಆಸ್ತಿಗಳನ್ನ ಧ್ವಂಸ ಮಾಡಿರೋಂತಾಗಿರ್ಬೋದು. ಇದನ್ನ ಯಾವ ಧೈರ್ಯದ ಮೇಲೆ ಮಾಡ್ತಾ ಇದ್ದಾರೆ ಅವರು? ನಮ್ಮ ರಾಜ್ಯದಲ್ಲಿ ಬಂದು ಜೀವನ ಮಾಡಿ ಬಂದಂತ ಜನರು ಅವರು ಈ ರೀತಿ ಯಾವಾಗಲೂ ಗಡಿ ಭಾಗದಲ್ಲಿ ಕನ್ನಡಿಗರ ಮೇಲೆ ಈ ಥರ ಒಬ್ಬ ಮಹಾನ್ಭಾವನ ಮೇಲೆ ಅವಮಾನ ಮಾಡೋ ಕೆಲಸನ ಆ ಎಂಇಎಸ್ ಸಂಘಟನೆ, ಒಂದು ಜಿಜುಬಿ ಸಂಘಟನೆ ಅದು, ಅಂತ ಸಂಘಟನೆಗೆ ಇವರು ರಾಜ್ಯ ಸರ್ಕಾರ ಜವಾಬ್ದಾರಿ ತಂದು ಅವ್ರನ್ನ ಇಲ್ಲಿಂದ ಒದ್ದೋಡಿಸುವಂತ ಕೆಲಸನ ಮಾಡಬೇಕು. ಅದೇ ಕೂಡಲೇ ಮಾಡಬೇಕು. ಈಗ ಯಾರು ಅನ್ಯಾಯ ಮಾಡಿದಾರೋ ಅದನ್ನ ಸರಿಪಡಿಸುವಂತದ್ದಾಗಬೇಕು. ಅವ್ರ ಮೇಲೆ ಕೂಡಲೇ ಕ್ರಮ ತಗೊಂಡು ಅವರಿಗೆ ಶಿಕ್ಷೆಗೆ ಒಳಪಡಿಸ್ಬೇಕು. ಮಾನ್ಯ ಮುಖ್ಯಮಂತ್ರಿಗಳು, ಜವಾಬ್ದಾರಿ ಇರೋರು, ಬಸವರಾಜ ಬೊಮ್ಮಾಯಿ ಅವರು, ನೀವು ಕನ್ನಡಿಗರೇ, ಈ ರಾಜ್ಯದವರೇ, ಈ ರಾಜ್ಯದ ಜನರು ನಿಮ್ಮನ್ನು ಆರಿಸಿ ಈ ರಾಜ್ಯದ ದೊರೆ ಅಂತ ಕುಂಡ್ರಿಸಿದ್ದಾರೆ. ನೀವು ಯಾರ ಮಾತು ಕೇಳಬಾರ್ದು, ನಿಮಗೆ ಜವಾಬ್ದಾರಿ ತಗೋ ಹಕ್ಕು ನಿಮಗಿದೆ. ನೀವು ರಾಯಣ್ಣಗೆ ಮಾಡಿರೋ ಅವಮಾನ ಅಲ್ಲ, ಇಡೀ ದೇಶಕ್ಕೆ ರಾಜ್ಯಕ್ಕೆ ಮಾಡಿರೋದು. ಸ್ವತಂತ್ರ ಹೋರಾಟದಲ್ಲಿ ರಾಜ್ಯಕ್ಕೋಸ್ಕರ ದೇಶಕ್ಕೋಸ್ಕರ ಪ್ರಾಣ ಅರ್ಪಣೆ ಮಾಡಿದಂಥ ಒಬ್ಬ ಮಹಾನ್ಭಾವ ಅಜಾತ ಶತ್ರು ಸಂಗೊಳ್ಳಿ ರಾಯಣ್ಣ ಅವ್ರಿಗೆ ಮಾಡಿರೋದು ಅವಮಾನ ಇದು, ಇಡೀ ರಾಜ್ಯದ ಜನತೆಗೆ ಮಾಡಿದಂಗೆ. ಇದು ದಯಮಾಡಿ ಆ ಎಂಇಎಸ್ ಸಂಘಟನೆನ ಒದ್ದೋಡಿಸ್ಬೇಕು, ನಮ್ಮ ರಾಜ್ಯದಿಂದ ಒದ್ದೋಡಿಸುವಂತ ಕೆಲಸ ಆಗ್ಬೇಕು. ಹಿಂದೆ ಯಾವಾಗಲೂ ಖ್ಯಾತೆ ತಕ್ಕಂಡು ಬರ್ತಲೇ ಇದು ತಮಿಳರು, ಇದೇ ರೀತಿ ಕನ್ನಡಿಗರ ಮೇಲೆ, ಕರ್ನಾಟಕದ ಮೇಲೆ ಯಾವಾಗಲೂ ಖ್ಯಾತೆ ತಕ್ಕಂಡು ಬರ್ತಾ ಇದ್ರು. 1991-92 ಏನು ಆ ಚಳವಳಿ ಸ್ಟಾರ್ಟ್ ಆಯ್ತು ಅದು ಬಂಗಾರಪ್ಪರ ಇದಕ್ಕೆ ಅಂತ್ಯ ಆಯ್ತು. ಆ ಥರ ಒಬ್ಬ ಬಂಗಾರಪ್ಪ ಈ ರಾಜ್ಯದಲ್ಲಿ ಒಬ್ಬ ಹುಟ್ಟು ಬರಲಿ, ರಾಜ್ಯದ ಜನರ ಮೇಲೆ ಅಭಿಮಾನ ಇಕ್ಕುವಂಥದ್ದು ಆಗಬೇಕು. ಈಗ ಆಗಿದೆಯಲ್ಲ, ಆ ಥರ ತಮಿಳರಿಗೆ ಪಾಠ ಕಲಿಸಿದೀವಿ, ಅವರು ಶಾಂತಿಯುತವಾಗಿ ಬದುಕ್ತಾ ಇದ್ದಾರೆ. ಮರಾಠಿಗರಿಗೆ ಅದು ಆಗೋದು ಬೇಡ ಅನ್ನಂಗಿದ್ರೆ ನಮ್ಮ ಜೊತೆಲೇ ನೀವು ಶಾಂತಿಯುತವಾಗಿ ಇಲ್ಲಿ ಜೀವನ ಮಾಡ್ಕೊಂಡು ಇರಬೇಕು. ಯಾವುದೇ ರಾಜ್ಯದ ಜನರು ಬಂದರೂ ನಾವು ಓಡಿಸೋರಲ್ಲ, ಜೀವನ ಮಾಡೋ ಅಂಥದ್ದು ಆಗಬೇಕು ಅವ್ರಿಗೆ. ನಮ್ಮ ಜೊತೆಲೇ ಒಗ್ಗೂಡ್ಕೊಂಡು ಕೆಲಸ ಮಾಡ್ಕೊಂಡು ಶಾಂತಿಯಿಂದ ಹೋಗ್ಬೇಕು. ದಯಮಾಡಿ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೀನಿ, ಮಾನ್ಯ ಮುಖ್ಯಮಂತ್ರಿಗಳು ಜವಾಬ್ದಾರಿ ತಗೊಂಡು ಇದನ್ನ ಜವಾಬ್ದಾರಿ ತಗೊಂಡು ಏನು ಅನ್ಯಾಯ ಆಗಿದ್ನ ಸರಿಪಡಿಸ್ಬೇಕಂದ್ಬಿಟ್ಟು ಮನವಿ ಮಾಡ್ಕೊತಾ ಇದ್ದೀನಿ. ಇಡೀ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಬೆಂಗಳೂರಿಂದ ಬೆಳಗಾಂವರೆಗೂ ಜಾಥಾ ಮುಖೇನ ಹೋಗ್ತಾ ಇದ್ದಾರೆ. ನೂರಾರು ಸಂಘಟನೆಗಳು ಹೋರಾಟ ನಡೀತಾ ಇದೆ. ದಯಮಾಡಿ ಜವಾಬ್ದಾರಿ ತಗೋಬೇಕಂದ್ಬಿಟ್ಟು ಮೊನ್ನೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊತಾ ಇದ್ದೀನಿ.